ರಾಹುಲ್ ಗಾಂಧಿಗೆ ಅವನೊಬ್ಬ ಪಾಪ ಎಲ್ಸು ಅವ್ರಿಗೆ ಏನಿದ್ರು ಗೊತ್ತಿಲ್ಲ ಆ ಅಪಮಾನ ಮಾಡ್ತಕ್ಕಂಥದ್ದು ಆ ಪುಸ್ತಕ ಸಮೇತ ಅಪಮಾನ ಮಾಡ್ತಾರೆ ಅಂಬೇಡ್ಕರ್ ಅವರಿಗೆ ಬಹಳ ಮೋಸ ಮಾಡದಂತವ್ರು ಕಾಂಗ್ರೆಸ್ನವರು ಡಿಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸವಾರಿ ಮಾಡದೆ ಅವರ ಕುರ್ಚಿ ಹೋರಾಟ ಆಗದೆ ಜಿಲ್ಲೆ ಬಂಡಾರ ಲೋಕಸಭೆ ಚುನಾವಣೆಯಲ್ಲಿ ಅಲ್ಲೂ ಸಮೇತ ಸೋಲಿಸುತ್ತಾರೆ ಎಲ್ಲಕ್ಕಿಂತ ಮಿಲಾ ಸತ್ತಂತ ಸವ ಸಂಸ್ಕಾರ ಮಾಡಕ್ಕೆ ಜಾಗ ಕೊಡ್ಲಿಲ್ಲ ಅಂಬೇಡ್ಕರ್ ನ ಇವತ್ತು ಅಂಬೇಡ್ಕರ್ ಬಗ್ಗೆ ಹೇಳಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಸಿದ್ದರಾಮಯ್ಯನ ನಾಯಕತ್ವದಲ್ಲಿ ಹೋಗಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅಧೋಗತಿ ಇಳಿದ್ರೆ ಈ ಲೂಟಿ ಮಾಡಿರ್ತಕ್ಕಂಥದ್ದೇ ಲೂಟಿ ಲೂಟಿ ಸರ್ಕಾರ ಅಂದ್ರೆ ತಪ್ಪಾಗ್ಲಾರದು ಸಂವಿಧಾನವನ್ನ ತಿದ್ದುಪಡಿ ಮಾಡಿದರೆ ಇವರು ಜಾಸ್ತಿ ಸಂವಿಧಾನಕ್ಕೆ ಡ್ರಾ ಹೋಗದವ್ರೆ ಕಾಂಗ್ರೆಸ್ನವರು ಈಗ ಸಂವಿಧಾನವನ್ನ ತಿಡಿತ ನಮಸ್ಕಾರ ವೀಕ್ಷಕರೇ ಚನ್ನಪಟ್ಟಣ ಉಪ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಈಗ ಈಗಾಗಲೇ ಏನು ಅಂತಿಮ ಘಟ್ಟವನ್ನ ತಲುಪಿದೆ ಇವತ್ತು ಹಾಗೆ ನಾಳೆ ಎರಡು ದಿನ ಕೇವಲ ಬಹಿರಂಗ ಪ್ರಚಾರಕ್ಕೆ ಅವಕಾಶವಿದೆ ಆ ನಿಟ್ಟಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರು ನಾಯಕರುಗಳು ಅಬ್ಬರದ ಭಾಷಣವನ್ನ ಪ್ರಚಾರವನ್ನ ನಡೆಸ್ತಾ ಇದಾರೆ ಈಗಾಗಲೇ ಆ ನಾನೇನು ಜೆ ಡಿ ಎಸ್ ಕಾರ್ಯಕರ್ತರ ಒಟ್ಟಿಗಿದ್ದೀನಿ ಇದ್ದೀನಿ ಜೆ ಡಿ ಎಸ್ ಹಾಗೇನು ಬಿಜೆಪಿ ಒಟ್ಟಾರೆ ಎನ್ ಡಿ ಎ ಕಾರ್ಯಕರ್ತರ ಜೊತೆ ಇದ್ದೀನಿ ಅವರು ಏನ್ ಹೇಳ್ತಾರೆ ಯಾವ ರೀತಿ ಆದಂತಹ ಪ್ರಚಾರವನ್ನು ನಡೆಸ್ತಾರೆ ಎಲ್ಲಿಂದ ಬಂದ ತಿಳ್ಕೋಣ ಹುಣಸೂರು ತಾಲೂಕಿನ ಬಂದಿದ್ದೇನೆ ನಡೀತಿದ್ದೆ ಪ್ರಚಾರ ಅಲ್ಲ ಪ್ರಚಾರ ಬಹಳ ಚೆನ್ನಾಗಿದೆ ನಾನು ನಿನ್ನೆ ಸಮೇತ ಸಮಿತಿ ಹಳ್ಳಿಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ ಇವತ್ತೇನಾಗಿದೆ ಮೈತ್ರಿ ಅಭ್ಯರ್ಥಿ ಅಂತ ನಿಖಿಲ್ ಕುಮಾರ್ ಸ್ವಾಮಿಯರ ಒಂದು ನಾಯಕತ್ವವನ್ನು ಬಂದ ಮತ್ತೆ ಯುವ ಜನತೆ ಬಹಳ ನಂಬಿದ್ದಾರೆ ಮತ್ತೆ ಒಂದು ಸಿದ್ಧಾಂತದ ತಳಹದಿಲ್ ನಿಂತಿರ್ತಕ್ಕಂಥ ಈ ಒಂದು ಅಭ್ಯರ್ಥಿ ಭಾಳ ಪ್ರಾಮಾಣಿಕರು ಮತ್ತು ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವ್ರಂತ ಇಡೀ ಜನ ನಾವು ಮೈತ್ರಿ ಸರ್ಕ ಮೈತ್ರಿಯ ಒಂದು ಅಭ್ಯರ್ಥಿ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ ಕೊಟ್ಟು ಅತ್ಯಂತ ಅದ್ಭುತವಾದಂಥ ಬಹುಮತದಿಂದ ಗೆಲ್ಲಿಸ್ತೀವಿ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹಳ್ಳಿ ಜನ ಮತ್ತು ಏನಪ್ಪ ಅಂತಂದ್ರೆ ಇವತ್ತು ಕಾಂಗ್ರೆಸ್ಸಿಗೆ ಅಭ್ಯರ್ಥಿ ಇದೆಯಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೇಹ ಧೋರಣೆ ಇಲ್ಲ ಅದರಲ್ಲಿ ಇವತ್ತು ಏನಾಗಿದೆ ದಲಿತ ಸಮಾಜದ ಒಂದು ಶೋಷಣೆಗೆ ಭಾಳ ಮುಂದಿದೆ ಕಾಂಗ್ರೆಸ್ನವರು ಹೇಳ್ತಾರೆ ಸಂವಿಧಾನದ ಬಗ್ಗೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ ದಲಿತರ ಮತವನ್ನ ನಮ್ಗೆ ಕೊಡ್ತಾರಂತ ದಲಿತರು ಇವತ್ತು ಎಚ್ಚೆತ್ತು ಕಂಡಿದ್ದಾರೆ ಸಹ ಇವತ್ತು ಏನಾಗಿದೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೇಳು ವರ್ಷಗಳಾಗ್ತು ಕಾಂಗ್ರೆಸ್ ಸರ್ಕಾರ ದಲಿತ ಸಮಾಜಕ್ಕೆ ಏನು ಕೊಡುಗೆ ಕೊಡಲಿಲ್ಲ ಅವ್ರೇನಂದ್ರೆ ಕಳಪೆ ದರ್ಜೆಯ ಕಾಮಗಾರಿ ಕೆಲಸಗಳು ಕೊಟ್ಟರು ಯೋಜನೆಗಳು ಕೊಟ್ಟರು ಕುರಿ ಕೋಳಿ ನಾಯಿ ನರಿ ಬಟ್ಟೆ ಸೀರೆ ಇಂಥದ್ದು ಕೊಟ್ಟರೆ ವಿನ ವೈಜ್ಞಾನಿಕವಾದಂಥ ಉಪಯುಕ್ತವಾದಂಥ ಕಾರ್ಯಕ್ರಮವನ್ನು ದಲಿತ ಸಮಾಜಕ್ಕೆ ಕೊಡಲಿಲ್ಲ ಆಮೇಲೆ ಹಿಂದುಳಿದವರು ಕೊಡಲಿಲ್ಲ ಅಲ್ಪಸಂಖ್ಯಾತರು ಕೊಡಲಿಲ್ಲ ಇವರು ಬರೀ ಸುಳ್ಳಿನ ಕಂತೆ ಹೇಳ್ಕೊಂಡು ಇವತ್ತು ಈ ರಾಷ್ಟ್ರವನ್ನು ಅಧೋಗತಿ ತಂದಿರತಕ್ಕಂಥವ್ರು ಮತ್ತು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಹೋಗಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅಧೋಗತಿ ಇಳಿರ್ತದೆ ಈ ಸರ್ಕಾರ ಈ ಏನಿದೆ ಅಂದ್ಬಿಟ್ಟು ಇವತ್ತು ಮುಂದೆ ಬರ್ತಕ್ಕಂಥ ಹನ್ನೊಂದನೇ ತ ಹನ್ನೆರಡನೇ ತಾರೀಕು ಚುನಾವಣೆ ಆ ಫಲಿತಾಂಶ ಅವರಿಗೆ ದೊಡ್ಡ ಪೆಟ್ಟಿ ಬೀಳ್ತದೆ ಈ ಒಂದು ಚುನಾವಣೆಯಲ್ಲಿ ಇವತ್ತು ಇಡೀ ತಾಲೂಕಲ್ಲಿರ್ತಕ್ಕಂಥ ಸರ್ವ ಜನಾಂಗ ಎಲ್ಲರೂ ಇದೇನಾಗಿದೆ ನಮ್ಮ ಪಕ್ಷ ಸರ್ವರು ಸಂಬಾಳು ಸಂಪಾಲು ಸಾಮಾಜಿಕ ನಾಯಕರು ಕೊಡ್ತಕ್ಕಂಥವ್ರು ಇಲ್ಲಿ ದೊಡ್ಡ ದೊಡ್ಡ ದುರೀನ್ ನರೇಂದ್ರ ಮೋದಿಯವರು ಕೊಟ್ಟಂಥ ಕಾರ್ಯಕ್ರಮ ಮತ್ತು ಸನ್ಮಾನ್ಯ ಏನು ಇವತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮತ್ತು ಹೆಚ್ ಡಿ ದೇವೇಗೌಡರು ಸಮೇತ ಪ್ರಧಾನಮಂತ್ರಿಗಳಾದ ಕೊಟ್ಟಂಥ ಕಾರ್ಯಕ್ರಮ ಇವತ್ತು ಸಮೇತ ಜನಗಳ ಜೀವದಲ್ಲಿ ನಾಡಿನಿ ಮಿಡಿತದಲ್ಲಿ ಇವತ್ತು ನಾಡಿನಲ್ಲಿ ಮಿಲನ ಆಗಿದೆ ರಕ್ತ ರಕ್ತ ಕಣದ ಸಮೇತ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅನುಷ್ಠಾನಕ್ಕೆ ಬಂದಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಈ ಎಲ್ಲ ದೃಷ್ಟಿಯಿಂದ ಈ ಚುನಾವಣೆ ಇವತ್ತು ಕಾಂಗ್ರೆಸ್ಗೆ ದೊಡ್ಡ ಪಾಠವನ್ನು ಕಲಿಸ್ತದೆ ಮತ್ತು ಇವತ್ತು ಅವರಿಗೆ ಸುಳ್ಳು ಘೋಷಣೆ ಕೊಟ್ಟು ಹೇಗ ಏನು ಕೊಡ್ತಾ ಇದ್ದಾರೆ ಅಂತಂದರೆ ಇವತ್ತು ಅವರು ವಾಲ್ಮೀಕಿ ಒಂದು ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಮಾಡಿರ್ತಕ್ಕಂಥದ್ದು ಮತ್ತು ಪರಿಷ್ಠ ಜಾತಿ ಪರಿಷ್ಠ ವರ್ಗದವರು ಕೊಟ್ಟಂಥ ಎಸ್ ಸಿ ಪಿ ಟಿ ಎಸ್ ಪಿ ಈ ಒಂದು ಹಣವನ್ನು ಸುಮಾರು ಇನ್ನೂ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಲೂಟಿ ಮಾಡಿರ್ತಕ್ಕಂಥದ್ದು ಇಂಥ ಹತ್ತು ಹಲವಾರು ಕಾರ್ಯಕ್ರಮವನ್ನು ಇವತ್ತು ದಲಿತ ಜನಕ್ಕೆ ಮತ್ತು ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಲೂಟಿ ಮಾಡಿರ್ತಕ್ಕಂಥದ್ದೇ ಲೂಟಿ ಲೂಟಿ ಸರ್ಕಾರ ಅಂದರೆ ತಪ್ಪಾಗಲಾರದು ಮತ್ತು ಸುಳ್ಳು ಭರವಸೆಗಳು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಮನೆ ಮನೆ ಅವ್ರಿಗೆ ಇರ್ತಕ್ಕಂಥ ಒಂದು ಕುಟುಂಬ ಅವರಲ್ಲಿ ಒಗ್ಗಟ್ಟಿಲ್ಲ ಏನಾಗಿದೆ ಅಂತಂದರೆ ಡಿ ಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಸವಾರಿ ಮಾಡದೇ ಇವತ್ತು ಇವತ್ತು ನಾವು ಅವ್ರು ಬಂದ ಮೇಲೆ ಇಲ್ಲಿ ತನಕ ಅಭಿವೃದ್ಧಿಯ ಕಾರ್ಯಕ್ರಮ ಆಗಲೇ ಇಲ್ಲ ಅಭಿವೃದ್ಧಿ ಬಗ್ಗೆ ಯತ್ನೇ ಮಾಡ್ತಾ ಇಲ್ಲ ಅವರ ಕುರ್ಚಿ ಹೋರಾಟ ಆಗದೆ ಮತ್ತು ಎಷ್ಟು ಲೂಟಿ ಮಾಡಬೇಕು ಅಲ್ಲೆಷ್ಟು ಲೂಟಿ ಮಾಡಬೇಕು ಇಲ್ಲೆಷ್ಟು ಎಷ್ಟು ಲೂಟಿ ಹೊಡೆದು ಯಾರ್ಯಾರು ಎಷ್ಟೆಷ್ಟು ಪಾಲು ಹಂಚ್ಕೋಬೇಕು ಅನ್ನೋದ್ರಲ್ಲಿ ನಿರತರಾಗಿದ್ದೇನೆ ವಿನಃ ಈ ಒಂದು ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸೇ ಇಲ್ಲ ಈ ಒಂದು ದೃಷ್ಟಿಕೋನ ಎಲ್ಲೋ ಸಮೇತ ಸಮಾಜದಲ್ಲಿರ್ತಕ್ಕಂಥ ಮತದಾರರು ಇವತ್ತು ಅದರಲ್ಲೂ ಇರ್ತಕ್ಕಂಥ ಮತದರು ಎಲ್ಲವನ್ನೂ ಅಳದು ಸುರಿದು ತೀರ್ಮಾನಕ್ಕೆ ಬಂದವರೆ ನಾನು ನೋಡಿದೆ ನಾವು ದಲಿತರ ಕೇರಿಗೆ ಹೋಗಿದ್ವ ನಿನ್ನೆ ಅವರೆಲ್ಲರೂ ಹೇಳ್ತಾರೆ ನಮಗೂ ಮಾಡಿದಂಥ ಮೋಸ ಸಿದ್ದರಾಮಯ್ಯ ಅಂತ ಕಾಂಗ್ರೆಸ್ಸು ಬೇರೆ ಯಾರಿಗೂ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವರು ಮೋಸ ಮಾಡಿದಂಥವ್ರು ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎರಡು ಸಾರಿ ಸೋಲಿಸೋರು ಒಂದು ಸಾರಿ ಮೊದಲನೇ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೇಳು ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಇದ್ದ ಇಲ್ಲ ಸುಲದ ಆರೋಪ ಮಾಡಿ ಅಂಬೇಡ್ಕರ್ ಸೋರಿಸರು ಮತ್ತು ಮದುವೆ ಎರಡನೇದು ಬೈ ಎಲೆಕ್ಷನ್ ಸಾವಿರದ ಒಂಬೈನೂರ ಐವತ್ತ ನಾಲ್ಕರು ನಡೀತದೆ ವಿದರ್ಭ ಜಿಲ್ಲೆ ಬಂಡಾರ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲೂ ಸಮೇತ ಸೋಲಿಸ್ತಾರೆ ಎಲ್ಲಕ್ಕಿಂತ ಮಿಗಿಲ ಇವರು ಸತ್ತಂತ ಸವ ಸಂಸ್ಕಾರ ಮಾಡೋಕ್ಕೆ ಜಾಗ ಕೊಡಲಿಲ್ಲ ಅಂಬೇಡ್ಕರ್ನ ಇವತ್ತು ಅಂಬೇಡ್ಕರ್ ಬಗ್ಗೆ ಹೇಳೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಆಮೇಲೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿದವ್ರೆ ಇವರು ಜಾಸ್ತಿ ಸಂವಿಧಾನಕ್ಕೆ ಡ್ರಾ ಬಗ್ಗದವರೇ ಕಾಂಗ್ರೆಸ್ದವರು ಈಗ ಸಂವಿಧಾನವನ್ನು ಎತ್ತಿ ನಾವು ಏನಾರು ನರೇನ ಇವ್ ಯಾರಿಗೆ ರಾಹುಲ್ ಗಾಂಧಿಗೆ ಅವನೊಬ್ಬ ಪಾಪ ಎಳಸು ಅವ್ರಿಗೆ ಏನು ಗೊತ್ತಿಲ್ಲ ಪಾಪ ಬಾಬಾ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಒಂದು ಕುಬ್ಜವಾಗಿ ಇಷ್ಟುದ ಮಾಡ್ಕೊಂಡು ತೋರಿಸ್ತಾ ಕೂತ್ಕೊಂಡು ಪ್ರಚಾರ ಮಾಡ್ತವ್ರೆ ಆ ಅಪಮಾನ ಮಾಡ್ತಕ್ಕಂಥದ್ದು ಆ ಪುಸ್ತಕವು ಸಮೇತ ಅಪಮಾನ ಮಾಡ್ತಾರೆ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಅಂಬೇಡ್ಕರ್ ಅವರಿಗೆ ಭಾಳ ಮೋಸ ಮಾಡಿದಂಥವ್ರು ಕಾಂಗ್ರೆಸ್ನವರು ಬಹುಶಃ ಅಂಬೇಡ್ಕರ್ ಅವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟಂಥವ್ರು ಅವರಿಗೆ ಅವರು ವಿಶ್ವಾಸ ಕೊಟ್ಟಂಥವ್ರು ಸನ್ಮಾನ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಪಂಚತೀರ್ಥ ಕಾರ್ಯಕ್ರಮ ಕೊಟ್ಟರು ಆಮೇಲೆ ಅವರ ಬಗ್ಗೆ ಅನೇಕ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡವ್ರೆ ದಲಿತರ ಬಗ್ಗೆ ಅನೇಕ ರೀತಿಯ ಕಾರ್ಯಕ್ರಮಗಳು ಕೊಟ್ಟವ್ರೆ ಮತ್ತು ಎಲ್ಲಕ್ಕಿಂತ ಮೇಲೆ ಸಂವಿಧಾನವೇ ಭಾಳ ಗೌರವಯುತವಾಗಿ ನಡ್ಕೊಂಡಂಥವ್ರು ಸನ್ಮಾನ ನರೇಂದ್ರ ಮೋದಿಯವರು ಮತ್ತು ನಮ್ಮ ಏನು ಸ್ವಾಮಿ ಇದ್ದಾರೆ ಅವರು ಸಮೇತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳ ಗೌರವ ಕೊಟ್ಟರು ಇವತ್ತು ದಲಿತ ಸಮಾಜ ಭಾಳ ಬುದ್ಧಿವಂತರಾಗವ್ರು ಎಚ್ ಹಿಂದೆ ಇದ್ದಾರಲ್ಲ ಇವತ್ತು ಭಾಳ ವಿದ್ಯಾವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಜಾಗೃತರಾಗಿದ್ದಾರೆ ಎಲ್ಲರೂ ಸಮೇತ ಇವತ್ತು ಕಾಂಗ್ರೆಸ್ಸಿಗೆ ಕೂಗಿ ಇವತ್ತು ಮೈತ್ರಿಯ ಏನು ಅಭ್ಯರ್ಥಿ ಇದ್ದರೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಎಲ್ಲ ಬೆಂಬಲ ಕೊಟ್ಟು ಗೆಲ್ಲಿಸಿ ಅವ್ರನ್ನ ಅತ್ಯಧಿಕ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸಿ ಕೊಡ್ತಕ್ಕಂಥ ಭಾಳ ಪ್ರಾಮಾಣಿಕ ಪ್ರಯತ್ನದಲ್ಲಿ ಬಂದರೆ ಇವತ್ತು ಏನು ಮಾಡ್ತಾರೆ ಅಂದ್ರೆ ಹದಿಮೂರನೇ ತಾರೀಕು ಮತ ದಿನವನ್ನು ಕಾಯ್ತಾ ಅಷ್ಟೇ ಎಷ್ಟೊತ್ತು ಬರ್ತದ ಏನು ಕಾಂಗ್ರೆಸ್ನವರು ಹೆಂಡ ಹುಳಿ ಅಂತೀವಿ ಕೆಲವು ಆಸೆಗಳು ಕೊಡ್ತೀವಿ ಸೀರೆ ಪಂಚೆ ಹಣ ಕೊಡ್ತೀವಿ ಅಂತಕ್ಕಂಥ ಏನು ಏನು ಮಾಡ್ತಾರೆ ಅಂತಂದರೆ ದಲಿತರೆಲ್ಲ ನಮ್ಮ ಜೋಯಬಲ್ ಅವರಂತ ಕಾಂಗ್ರೆಸ್ ತಿಳ್ಕೊಂಡ್ರೆ ಇಲ್ಲ ಅವರು ಬಾಬಾ ಸಾಂಬೇಡ್ಕರ್ ತತ್ವ ಸಿದ್ಧಾಂತಗಳಿಗೆ ಏನು ಅನುಸರಣೆ ತಂದಂಥವ್ರು ನಾವು ಯಾವುದೇ ಆಸೆ ಅಂಶಗಳಿಗೆ ಒಳಗಾಕಿಲ್ಲ ತತ್ವ ಸಿದ್ಧಾಂತ ಆದರ್ಶ ಮೇಲೆ ಬಂದಿರತಕ್ಕಂಥವ್ರಿಗೆ ನಾವು ಇವತ್ತು ಬೆಂಬಲ ಕೊಡ್ತೀವಿ ಇವತ್ತು ಮೈತ್ರಿಯ ಅಭ್ಯರ್ಥಿ ಸನ್ಮಾನ ಸನ್ಮಾನ್ಯ ನಿಖಿಲ್ ಕುಮಾರ್ ಸಾವ್ರನ್ನ ಗೆಲ್ಲಿಸ್ತೀವಿ ಅಂತಕ್ಕಂಥ ಪಣ ಕೊಟ್ಟಿರ್ತಕ್ಕಂಥವ್ರು ಈ ದಿಕ್ಕಿಲ್ಲಿ ಎಲ್ಲಗಳ್ನ ಪ್ರಚಾರಕ್ಕೆ ಹೋದಾಗ ಇದು ಒಂದು ಬರ್ತಾ ಇದೆ ಅದರಿಂದ ನೆಕ್ಸ್ಟ್ ಬರ್ತಕ್ಕಂಥ ಚುನಾವಣೆ ಸನ್ಮಾನ್ಯ ಮತ್ತೆ ಎಲ್ಲಕ್ಕಿಂತ ಬಿಗಲಾಗಿ ಇವ್ರು ಹೇಳ್ತೇವ್ರಿ ನಾನು ಯಾವುದು ಕಾಂಗ್ರೆಸ್ ಅಭ್ಯರ್ಥಿ ನಾನು ಬೈಗಿರಿತ ಬೈಗಿರತ್ತ ನೀರು ಕೊಡ್ತೀವಿ ಅಂತ ಯಾರ ಸ್ವಾಮಿ ನೀರು ಕೊಟ್ಟವರು ಇವ್ರ ಮನೆ ನೀರು ನೀರು ಕೊಟ್ಟರೆ ಇವ್ರ ಮನೆಯಿಂದ ಏನಾರವೇ ಯಾವುದೋ ತೆಂಗಿನಕಾಯಿ ತಪ್ಪು ಬಾಳೆ ಅಷ್ಟಾ ಇದು ಯಾವುದೋ ಶುಂಠಿ ಎಲ್ಲ ಬೆಳೆದು ತಂದು ಖರ್ಚು ಮಾಡಿ ಕೊಟ್ಟರೆ ಸನ್ಮಾನೆ ನಮ್ಮ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಅವತ್ತು ಕೊಟ್ಟಂಥ ಒಂದು ಹಣ ಆ ಹಣದ ಆಧಾರದ ಮೇಲೆ ಇವತ್ತು ಇಡೀ ಕೆರೆಗಳನ್ನು ತುಂಬಿಸೋರೆ ಇವತ್ತು ಆ ಜನಗಳು ಸಮೇತ ಅರ್ಥ ಮಾಡ್ತಾರೆ ಜನನೂ ಹೇಳ್ತಾವ್ರೆ ಹಳ್ಳಿಗಳಲ್ಲಿ ಅವರು ಮನೆಂದು ಕೊಟ್ಟಿತ್ತಲ್ಲ ಏನಿವತ್ತು ಭಾಜಪ ಸರ್ಕಾರ ಇತ್ತು ಅವತ್ತು ಆ ಸದಾನಂದ ಗೌಡ್ರು ಇದ್ರು ಅವತ್ತು ಕೊಟ್ಟಂಥ ಹಣ ಇವತ್ತು ತಂದು ಉಪಯೋಗ ಮಾಡೋರೆ ನಾನು ಸಮೇತ ಇದೆಯಲ್ಲ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಬೈ ಚ ಬೈ ಎಲೆಕ್ಷನ್ ಆ ಸಂದರ್ಭದಲ್ಲಿ ಸಮೇತ ಯೋಗೇಶ್ವರ ಇದ್ದರು ಇಲ್ಲೇ ಅವ್ರ ಮನೆ ಎಲ್ಲೋ ಪಕ್ಕದಲ್ಲಾದ್ರೆ ಅಲ್ಲಿ ಹೋಗಿದ್ರು ಆಗ ಎರಡು ಸಾವಿರದ ಹನ್ನೊಂದು ಸಮೇತ ನಾವು ಇಲ್ಲಿ ಹಳ್ಳಹಳ್ಳಿಲಿ ಪ್ರಚಾರ ಮಾಡಿದಂಗೆ ಸಮೇತ ಅವತ್ತು ನಾವು ಭಾಜಪಾಗೆ ಬೆಂಬಲ ಕೊಟ್ಟಂಥ ಜನ ಇವತ್ತು ಸಮೇತ ಹೇಳ್ತಾ ಇದ್ದಾರೆ ನಾವು ನಿಜವಲ್ಲೂ ಸಮೇತ ಅವ್ರು ಬರೀ ಬೂಟಾಟಿಕೆ ಅಷ್ಟೇ ಬರೀ ನಾಟಕ ಮಾಡ್ತಾರೆ ಅವರು ಯಾವಾಗಲೂ ಸಿನಿಮಾದ ನಾಟಕ ಮಾಡ್ದಂಗೆ ಇಲ್ಲೂ ಮಾಡಕ್ಕೆ ಬಂದವರೆ ಇಲ್ಲಿ ಆಯಿತು ಗೆಲ್ಸ ಆಯಿತು ಇವತ್ತು ಹೊಸ ಮುಖ ಇದೆ ಹೊಸ ಮುಖ ಮತ್ತು ಯುವಕರು ನಾವು ಗೆಲ್ಸಿ ನಾವು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ನಾವು ಅವ್ರು ಕಾಣ್ತೀವಿ ಯಾಕಂದ್ರೆ ಚುನಾವಣೆ ಒಂದ್ಸರಿ ಅಲ್ಲ ಇದೊಂದ್ಸರಿ ಮತ್ತೆ ಐದ ಒಂದ್ಸರಿ ಬರ್ತದೆ ಅದಕ್ಕೋಸ್ಕರ ಅವ್ರಿಗೆ ಹೇಗೆ ಹೆಸರು ಕೊಟ್ಟು ಕೊಟ್ಟು ಸುಸ್ತಾಗಿದ್ದೀವಿ ಇವತ್ತು ಹೊಸ ಮಗಳು ಕೊಟ್ಟು ಒಂದ್ಸರಿ ಕೊಟ್ಟು ನೋಡ್ತೀವಿ ಅವರು ಅಭಿವೃದ್ಧಿ ಮಾಡ್ಲಿಲ್ಲ ಅಂತ ನಮ್ಮ ಮತ್ತೆ ನಮ್ಮ ಓಟ್ ಏನಿದೆ ಅದನ್ನ ಮುಂದುವರ್ತೀವಿ ಅಂತಕ್ಕಂಥ ಮಾತು ಬದಲಾವಣೆ ಆಗ್ಲಿ ಅಂತ ಹೇಳ್ತಾ ಇದ್ರೆ ಹೊಸಬ್ರಿಗೆ ಅವಕಾಶ ಕೊಡ್ಬೇಕಂತ ಎಸ್ ಎಲ್ಲಿಂದ ಬಂದಿದ್ರೆ ಭತ್ತದ ತೆನೆ ಜೊತೆ ನಾಸಿಪುರ ತಾಲೂಕು ಯಚನಹಳ್ಳಿ ಗ್ರಾಮ ನಾವು ಕುಮಾರಣ್ಣಗೋಸ್ಕರ ಬಂದಿದ್ದೀವಿ ಅಭಿಮಾನಕ್ಕೋಸ್ಕರ ಅಂದ್ರೆ ಪ್ರಚಾರ ಪ್ರಚಾರ ಎಲ್ಲಾ ಹಳ್ಳಿಗೂ ಹೋಯ್ತಾ ಇದ್ದೀವಿ ಈ ಬಾರಿ ನಾವು ಬಂದು ನಾಮಪತ್ರ ಹಾಕುತ್ತವೆಂದು ಬಂದಿದ್ದೇವೆ ಒಂದಿ ಪ್ರಚಾರ ಮಾಡ್ತಾ ಇದೀವಿ ಹಳ್ಳಹಳ್ಳಿಲಿ ಹೇಳ್ತಾರೆ ಕುಮಾರಣ್ಣನ ಮಗ ಎರಡು ಬಾರಿ ಸೋತವ್ರೆ ಅವ್ರಿಗೆ ಮೂರನೇ ಬಾರಿಗೂ ಗೆಲ್ಸ್ಬೇಕು ಅಂತ ಹೇಳ್ತಾ ಇದಾರೆ ಯಾಕೆ ಅಂದ್ರೆ ಗಂಗಮ್ಮನ್ ಮೂರು ಎರಡು ಎರಡು ಟ್ರಿಪ್ ಮುಳುಗಿ ಮೂರನೇ ಟ್ರಿಪ್ಗೆ ಜಯ ಐತಿ ಅಂತ ನನ್ನ ಇದು ಆಗ ಜನಗಳು ರಾಮನಗರದಲ್ಲಿ ಕೊಟ್ರು ಬೆಳಗಾನ ನಿಖಿಲ್ ಅಣ್ಣನ್ ಸೋಲ್ಸೋಕ್ಕೆ ಇಲ್ಲಿ ಚನ್ನಪಟ್ಟಣದಲ್ಲಿ ನಡೀದಿಲ್ಲ ಅಂತ ನಾನು ಒಂದ್ ಭಾವನೆ ಚೆನ್ನಪಟ್ನದಲ್ಲಿ ಏನೂ ನಡೆಯಲ್ಲ ಏನೂ ನಡೆಯಲ್ಲ ಸರ್ ಕಾಂಗ್ರೆಸ್ನವರು ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಗೆಲ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಅಂದ್ರೆ ಒಂದಷ್ಟು ಕಾರಣಗಳೇನು ಕಾರಣಗಳು ಯುವಕರು ಮತ್ತು ಅಪ್ಪಾಜಿ ವಯಸ್ಸಾದವರು ಎಲ್ರಿಗೂ ಸಂಬಂಧಪಟ್ಟಂತೆ ಎಲ್ಕಾ ಬಂಧಿಸುವಂತ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಏನು ಕುಮಾರಣ್ಣ ಎಲ್ರೂ ಒಗ್ಗಟ್ಟಾಗ್ತಕ್ಕ ಕಾರ್ಯಕರ್ತರೇ ಆಗಿರ್ಬೋದು ಮುಖಂಡರುಗಳೇ ಆಗಿರ್ಬೋದು ಎಮ್ ಎಲ್ ಎಗಳೇ ಆಗಿರ್ಬೋದು ಎಲ್ಲರೂ ಹಂಗೆ ಸಂಬಂಧಪಟ್ಟಂತೆ ಮಗನೂ ಅದೇ ತರ ನಡವಳಿಕೆಯಲ್ಲಿ ನಮ್ಮ ಜನ ಕಾರ್ಯಕರ್ತರನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ ಇದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ ಓಕೆ ಹೇಗೆ ನಡೀತಿದೆ ಪ್ರಚಾರ ಎಲ್ಲ ಏನು ಅನ್ಸುತ್ತೆ ಚೆನ್ನಾಗಿ ನಡೀತಾ ಇದೆ ಸರ್ ರೈತರ ಪರವಾಗಿರುತ್ತೆ ಸರ್ ಸರ್ಕಾರ ಜನಸಾಮಾನ್ಯರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ನೀವು ಮಾಡುತ್ತೆ ನೀರಾವರಿ ಕ್ಷೇತ್ರದಲ್ಲಿ ಇರಬಹುದು ವೈಯಕ್ತಿಕವಾಗಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸ್ವಾಮಿ ಸರ್ಕಾರ ಈ ಸರ್ಕಾರ ಅಂತ ನಾವು ಹೇಳ್ಬೇಕಾಗತ್ತೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರ ಗೆಲ್ತಾರ ಸರ್ ಇಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ಅನೇಕ ದೇವೇಗೌಡರು ಕಾಲದಿಂದಲೂ ಕೂಡ ಬೇಕಾದಷ್ಟು ಅಭಿವೃದ್ಧಿಯನ್ನು ಮಾಡಿದ್ರು ಸರ್ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಮುಖ್ಯಮಂತ್ರಿ ಮಾಡಿದಂತ ಕ್ಷೇತ್ರ ಪ್ರಧಾನಮಂತ್ರಿಗಳಿಗೂ ಮಾಡಿದಂತ ಕ್ಷೇತ್ರ ಸರಿ ಇದು ಏನ್ ಹೇಳಿದ್ರು ಬಿಡಿದ್ರೆ ಎಲ್ಲಿಂದ ಬಂದಿರೋದು ಆ ಶ್ರಾವಣ ಬೆಳಗೊಳದಿಂದ ಬಂದಿರೋದು ಶ್ರಾವಣ ಬೆಳಗೊಳ ಓಕೆ ಹೇಗಿದೆ ಚುನಾವಣಾ ಟ್ರೆಂಡ್ ಇಲ್ಲಿ ಸಾಕಷ್ಟು ದಿನ ಪ್ರಚಾರ ಮಾಡಿದಿರಲ್ವಾ ಏನ್ ಅನ್ಸುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ತುಂಬಾ ಜನ ಬೆಂಬೆಲ್ಲ ಚೆನ್ನಾಗಿದೆ ಅನ್ನೋ ವಿಶ್ವಾಸ ತುಂಬಾ ಇದೆ ಯಾಕಾಗಿ ನಿಖಿಲ್ ಪರವಾಗಿದ್ದಾರೆ ಜನ ಅಂತ ಅನ್ಸುತ್ತೆ ಅವರಲ್ಲಿರೋ ಒಳ್ಳೆತನ ಮಗುವಂತ ಮನಸ್ಸು ಆದ್ರಿಂದ ಗೆಲ್ತಾರೆ ಅವ್ರ ಅಪ್ಪ ಮಾಡಿರೋ ಕೊಡುಗೆ ತುಂಬಾ ಒಳ್ಳೇದಾಗಿದೆ ಅದರಿಂದ ಕೆಲಸ ಈಗ ಯೂತ್ಸಿಗೆ ಒಂದಷ್ಟು ಏನೋ ಉದ್ಯೋಗ ಕೊಡಿಸ್ತೀವಿ ಅದು ಇದು ಅಂತ ಹೇಳ್ತಾ ಇದ್ರಲ್ವಾ ಅದೆಲ್ಲ ರೀಚ್ ಆಗುತ್ತ ಅಂತ ಹೌದು ತುಂಬಾ ರೀಚ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾ ಎಲ್ಲಿಂದ ಬಂದಿದ್ರ ಒಳ್ಳೆಯ ಚುನಾವಣಾ ಪ್ರಚಾರ ಚೆನ್ನಾಗಿದೆ ದೇವೇ ನಿಖಿಲ್ ಸ್ವಾಮಿ ಅವರು ಗೆದ್ದೆ ಗೆಲ್ತಾರೆ ಬಹುಮತದಿಂದ ಇಪ್ಪತ್ತೈದು ಸಾವಿರ ಬಹುಮತದಿಂದ ಗೆದ್ದೆ ಗೆಲ್ತಾರೆ ಯಾಕೆ ಅನ್ಸುತ್ತೆ ತಾವು ಪ್ರಚಾರಕ್ಕೆಲ್ಲ ಓದಲ್ಲಿ ಊರು ಅಂತಂದ್ರೆ ಪ್ರತಿ ಊರಿಗೆ ಹೋದಲ್ಲಿ ಗ್ರಾಮಸ್ಥರ ಏನು ಸಪೋರ್ಟ್ ಹೇಗಿತ್ತು ಅಂತ ಬೆಂಬಲ ಬೆಂಬಲ ಈಗ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋ ಆಡಳಿತ ದೇವೇಗೌಡರು ಹಿಂದೆ ಮಾಡಿರೋದ್ ಕೆಲಸಗಳು ಅದನ್ನೆಲ್ಲ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿನ ಗೆಲ್ಸ್ಲೇಬೇಕು ಅಂತ ಹೇಳಿ ಜನಗಳೆಲ್ಲವ ಒಮ್ಮತದಿಂದ ಮತ ಹಾಕೋದಕ್ಕೆ ಎಲ್ಲರನ್ನು ಒಪ್ಪಿಗೆ ಇದೆ ಅದರಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಎಸ್ ವೀಕ್ಷಕರೇ ಏನು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಎನ್ ಡಿ ಎ ಕಾರ್ಯಕರ್ತರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರುಗಳು ರಾಜ್ಯದ ನಾನಾ ಮೂಲೆಗಳಿಂದ ಬಂದಿದ್ದಾರೆ ಅದು ಉತ್ತರ ಕರ್ನಾಟಕ ಆಗಿರ್ಬೋದು ಕರಾವಳಿ ಕರ್ನಾಟಕ ಆಗಿರ್ಬೋದು ಮಲೆನಾಡು ಇರ್ಬೋದು ದಕ್ಷಿಣ ಕರ್ನಾಟಕ ಇರ್ಬೋದು ಇಲ್ಲಿ ಹಳೆ ಮೈಸೂರು ಭಾಗ ಇರ್ಬೋದು ಎಲ್ಲ ಕಡೆಯಿಂದಲೂ ಕೂಡ ಆಗಮಿಸಿದ್ದಾರೆ ಸೊ ಅವರುಗಳು ಹೇಳುವಂಥದ್ದು ತಾವು ನಿಖಿಲ್ ಕುಮಾರಸ್ವಾಮಿಯವರನ್ನ ಗೆಲ್ಲಿಸಬೇಕು ಅನ್ನುವಂತಹ ಮನಸ್ಸಲ್ಲಿ ನಮ್ಮದೇ ಖರ್ಚಿನಲ್ಲಿ ಸ್ವಂತ ಮನಸ್ಸಲ್ಲಿ ಬಂದಿರುವಂಥದ್ದು ಆ ನಿಟ್ಟಿನಲ್ಲಿ ನಮಗೆ ಒಟ್ಟಾರೆಯಾಗಿ ನಿಖಿಲ್ ಸ್ವಾಮಿ ಗೆಲ್ಲಬೇಕು ಅಷ್ಟೇ ಅನ್ನುವಂಥದ್ದು ಸೊ ನಿಷ್ಠಾವಂತರಾಗಿ ಅಷ್ಟು ದೂರದಿಂದ ಬಂದು ಏನು ಚನ್ನಪಟ್ಟಣದಲ್ಲಿ ಮತ ಪ್ರಚಾರ ನಡೆಸ್ತಾ ಇದ್ರೆ ನಿಖಿಲ್ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ತಾಲೂಕು ದರ್ಶ್ಗುಪ್ಪೆ ಪೈಲಾ ನಾರಾಯಣಪ್ಪ ಅಂತ ಹೇಗಿದೆ ಇಲ್ಲಿ ಪ್ರಚಾರ ಎಲ್ಲ ಚೆನ್ನಾಗಿದೆ ನಿಖಲ್ ಗೆಲ್ತಾರೆ ಮೋದಿ ಅಲ್ಲಿಂದ ಗೆಲ್ತಾರೆ ಮಹಾರಾಜ್ ಆರೆಷ್ಟು ಮಾಡ್ಸವ್ರಿ ನಾವು ಆರಷ್ಟು ಆಗಿದ್ದೀವಿ ಕಟ್ಟೆ ನೀರು ಬಿಟ್ರಲ್ಲ ರಾಹುಲ್ ಅವ್ರೊಬ್ಬ ತಮಿಳುನಾಡಲ್ಲಿ ನೀರೇ ಕೇಳಿರಲ್ಲ ನೀರು ಬಿಟ್ರು ಮಳವಳಿತ ಎಲ್ಲ ಸಕ್ಕಿ ಬೀಳ್ತು ರೈತರು ಬದುಕದ ಹೆಂಗೆ ರೈತರು ಬದುಕೋದು ಹೆಂಗ್ರಿ ಏನ್ರಿ ಅವ್ರು ಯಾರು ಮಾಡೋದು ಕಾಂಗ್ರೆಸ್ನವರು ಮಾಡಲಿ ಅಲ್ಲ ನೀರು ನೀರೇ ಕೇಳಿರೋ ಪುಣ್ಯಾಸ್ಪರಿ ಅವರು ನೀರೇ ಕೇಳಿರಲ್ಲ ನೀರು ಕೊಡೋಣ ನೀರು ಬಂದು ಹಳೆ ಯಾರು ಅಡ್ಡ ಕಳಿಕೆ ನೀರೇ ಬಿಟ್ಬಿಟ್ರು ರಾಹುಲ್ ಕೆಲ್ಸ್ಬೇಕು ರಾಹುಲ್ ಮೋದಿ ಶೋಸ್ಬೇಕು ಅಂತ ಮೋದಿ ಶೋ ಮೋದಿನೇ ಪ್ರಧಾನಿ ಆಗಿರೋನು ಮೋದಿ ಇಲ್ಲ ಮೇಕೆ ಮೇಕೆದ್ ಮಾಡ್ತಾರೆ ಮಾಡಿಸ್ತಾರೆ ದೇವೇಗೌಡರು ಅಲ್ಲಿ ಭಾಷೆ ಕೊಟ್ಟವ್ರು ಮೋದಿ ಹಿಡಿದು ಮಾಡಿಸ್ತಾರೆ ಅವ್ರ ಕೈಲಿ ಆಯ್ಕಿಲ್ಲ ಮಾಡೋರು ಈ ಬ ಕುಮಾರಸ್ವಾಮಿಯವರು ದೇವೇಗೌಡರು

ಇಲ್ಲಿ ಚುನಾವಣಾ ಪ್ರಚಾರ ಎಲ್ಲ ನಿಖಿಲ್ ಅವ್ರು ಗೆಲ್ತಾರ ನಿಖಿಲ್ ಸ್ವಾಮಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಇವ್ರು ಗೆಲ್ಲೋದು ಅಷ್ಟೇ ಸತ್ಯ ಅಂತ ನಾನು ಅನ್ಕೊಂಡಿದೀನಿ ಒಂದು ಕುಮಾರ್ ನಾನು ಅಭಿವೃದ್ಧಿ ಬಗ್ಗೆ ಜಾಸ್ತಿ ಮಾತಾಡಕ್ಕ ಯಾಕೆಲ್ಲ ಮಾತಾಡ್ತಾ ಇದ್ರೆ ಅವ್ರ ಅಭಿವೃದ್ಧಿನ ಇಡೀ ಕರ್ನಾಟಕನೇ ನೋಡಿದೆ ಸ್ವಾಮಿ ಅವ್ರು ಏನು ಕೆಲಸ ಮಾಡಿದಾರೆ ಇಡೀ ಕರ್ನಾಟಕ ಗೊತ್ತು ನಾನು ಒಂದೇ ಒಂದು ಹೇಳ್ತೀನಿ ಯಾಕೆಂದ್ರೆ ವಿರೋಧ ಪಕ್ಷಗಳು ಆ ಪ್ರಚಾರ ಮಾಡುವಾಗ ಒಂದು ಮಾತು ಹೇಳ್ತಾ ಇರ್ತಾರೆ ಇವರು ಮಂಡ್ಯ ಸೋತರು ಮಂಡ್ಯಕ್ಕೊಂದ್ಸರಿ ಸೋತರು ರಾಮನಗರ ಸೋತ್ರು ಇಲ್ಲಿ ಸೋತರು ಅಂತ ಹೇಳ್ತಾರೆ ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ಎಲೆಕ್ಷನ್ ಇರಬೇಕು ಅಂತ ಮೊದಲನೇ ಆದಂಥ ವಿಚಾರನ ಇವರು ಪ್ರಜಾಪ್ರಭುತ್ವ ವಿಚಾರಕ್ಕೆ ಗೊತ್ತಿಲ್ಲ ಅನಿಸುತ್ತೆ ವೀರಪ್ಪ ಮೈಲಿ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೋಬೋದು ಸೋನಿಯಾ ಗಾಂಧಿ ಬಂದು ಬಳ್ಳಾರಿಯಲ್ಲಿ ನಿಂತ್ಕೋಬೋದು ಇಂದಿರಾ ಗಾಂಧಿ ಅವರು ಬಂದು ಚಿಕ್ಕಮಂಗ್ಳೂರಲ್ಲಿ ನಿಂತ್ಕೋಬೋದು ಅಲ್ಲ ಯಾಕೆ ಸ್ವಾಮಿ ಇದೇ ಐದು ವರ್ಷ ಸಿದ್ದರಾಮಯ್ಯ ಸಿ ಎಂ ಆದಂಥ ಸಿದ್ದರಾಮಯ್ಯ ಅವರು ಹೋದ್ರು ಯಾಕೆ ಹೋದ್ರು ಇಲ್ಲಿ ಮೂವತ್ತೇಳು ಸಾವಿರ ಜನ ಸಾವಿರದಲ್ಲಿ ಈನಾಯವಾಗಿ ಸೋಲಿಸಿದ್ರು ಜನ ಆ ಸೋಲನ್ನು ಹತ್ಕೊಂಡು ಅವ್ರಿಗೆ ಎಮ್ ಎಲ್ ಎ ಸ್ಥಾನ ಬೇಕು ಅಂತ ಇದೇ ಬಾದಾಮಿಗೋದ್ರು ಇವರು ಎಲ್ಲಿ ಬೇಕಾದ್ರೂ ನಿಲ್ಬೋದು ಇವರು ಮತ್ತು ಕುಮಾರಸ್ವಾಮಿ ಅವರು ನಿಂತ ಇವ್ರ ಫ್ಯಾಮಿಲಿ ಅವ್ರು ಯಾರು ನಿಂತರು ಇವರು ಕುಟುಂಬ ರಾಜಕಾರಣ ಇಲ್ಲಿಂದ ಮತ್ತೊಯ್ತಾರೆ ಮತ್ತೆ ಹೋಯ್ತಾರೆ ಇವ್ರು ಯಾಕೆ ಹೋಯ್ತಾರೆ ಜನಕ್ಕೋಸ್ಕರ ಈಗ ಇಲ್ಲಿ ಕಾಂಗ್ರೆಸ್ಸಿಗೆ ಒಂದು ನಿರ್ದಿ ಗೆಲ್ಲ ಅಂತ ಒಂದು ಗೆಲ್ಲೋ ಕುದುರೆ ಇರಲಿಲ್ಲ ಯೋಗೇಶ್ವರ್ ಗೆಲ್ತಾನೆ ಅಂತ ಐಜಾಕ್ ಮಾಡಿದ್ರು ಇವರು ಮಾತ್ರ ಎಲ್ಲರೂ ನಿಂತ್ಕೋಬೋದು ಮನೆ ಮನೇತ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅಂತ ತಪ್ಪು ಅಂತ ಹೇಳ್ತಾರೆ ಇದನ್ನು ಜನ ತೀರ್ಮಾನ ಮಾಡ್ತಾರೆ ಹೇಗೆ ಇವರು ಅಭಿವೃದ್ಧಿ ವಿಚಾರನ ಇಡೀ ಮೀಡಿಯಾದಲ್ಲಿ ನೀವು ತೋರಿಸ್ತಾ ಇರ್ತೀರ ಕರ್ನಾಟಕದ ಜನತೆ ಐದು ಅಲ್ಲ ಎರಡು ಸಾವಿರದ ಎಂಟರಲ್ಲಿ ನೋಡಿದ್ದಾರೆ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನೋಡಿದ್ದಾರೆ ಇವರಿಗೆ ಅಧಿಕಾರ ಸಿಕ್ಕಿರೋದು ತುಂಬ ಕಡಿಮೆ ಅವಧಿ ಇವರು ಎರಡು ಸರಿ ಟೋಟಲಿ ದೇವೇಗೌಡರು ಮನೆಯವರು ಸಿ ಎಂ ಆಗಿರೋದೆ ಮೂರು ಸರಿ ಆದ್ರೂ ಆಗಿರೋದೇ ಟೋಟಲಿ ಮೂವತ್ತೈದು ತಿಂಗಳಾಗಿದ್ದಾರೆ ಅಷ್ಟೇ ಇವರು ಐದು ವರ್ಷ ಒಂದು ಸರಿನೂ ಸಿಕ್ಕಿಲ್ಲ ಇವರೇ ಪೂರ್ಣ ಬಹುಮತವೂ ಸಿಕ್ಕಿಲ್ಲ ಆಗಲಿ ಈಗ ಸ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದಾರೆ ಇವರು ಸೆಂಟ್ರಲ್ನಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇದೆ ಇದರಿಂದ ಕೇಂದ್ರದಿಂದ ತುಂಬ ಉಪಯೋಗ ಆಗುತ್ತೆ ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳ್ತೀನಿ ಅದು ಗೆಲ್ಲೋದು ಸತ್ಯ ಜೈ ಜೆ ಡಿ ಎಸ್ ಜೈ ಬಿ ಜೆ ಪಿ